ದುರಂತವೋ ದುಷ್ಕೃತ್ಯವೋ? ಒಡಿಸ್ಸಾ ರೈಲು ದುರಂತ ಆಕಸ್ಮಿಕವಲ್ಲ, ದುಷ್ಕೃತ್ಯದ ಶಂಕೆ. ಇದಿವತ್ತಿನ ಸಂಚಿಕೆ. ನಾನು ಶ್ರುತಿ ಶಂಕರ್, ವಿಶ್ಲೇಷಣೆ ಕೇಶವ ನಾಡಕರ್ಣಿ, ಸಂಪಾದಕರು ಪಬ್ಲಿಕ್ ನೆಕ್ಸ್ಟ್. ಕಳೆದ ಶುಕ್ರವಾರ ದೇಶಕ್ಕೆ ಬ್ಲ್ಯಾಕ್ ಫ್ರೈಡೇ ಅಂತಾನೆ ಹೇಳಬಹುದು. ದಶಕಗಳಲ್ಲಿ ಅತ್ಯಂತ ಭೀಕರ ಎಂದು ಬಣ್ಣಿಸಲಾದ ಒರಿಸ್ಸಾ ಘನಘೋರ ತ್ರಿವಳಿ ರೈಲು ದುರಂತಕ್ಕೆ ದೇಶವೇ ಮಮ್ಮಲು ಮರತ್ತು. ಭಾರತ ಮಾತ್ರವಲ್ಲ, ವಿದೇಶಿ ನಾಯಕರು ಈ ದುರಂತದ ಬಗ್ಗೆ ಖೇದ ವ್ಯಕ್ತಪಡಿಸಿದ್ದಾರೆ. ಈ ತ್ರಿವಳಿ ರೈಲು ಅಪಘಾತದಲ್ಲಿ 275 ಪ್ರಯಾಣಿಕರು ತಮ್ಮ ಪ್ರಾಣ ಕಳ್ಕೊಂಡ್ರೆ 900 ಹೆಚ್ಚು ಜನ ಗಾಯಗೊಂಡಿದ್ದಾರೆ. 100 ಹೆಚ್ಚು ಪ್ರಯಾಣಿಕರ ಪರಿಸ್ಥಿತಿ ಗಂಭೀರವಾಗಿದೆ. ಸರ್ಕಾರಿ ಆಸ್ಪತ್ರೆ ಶವಗಾರವೆಂಬ ಗೋಡೌನ್ನಲ್ಲಿ ಸಾಲು ಸಾಲಾಗಿ ಮಲಗಿಸಿದ್ದ ಶವಗಳ ನಡುವೆ ಕೈಯಲ್ಲಿ ಫೋಟೋ ಹಿಡಿದು ತಮ್ಮವರಿಗಾಗಿ ಸಂಬಂಧಿಕರು ತಡಕಾಡುವ ದೃಶ್ಯ ಹೃದಯ ಕಲಕುವಂತಿತ್ತು. 187 ಶವಗಳನ್ನು ಗುರುತಿಸುವವರು ಗತಿಯಿಲ್ಲ. ಕೆಲವರಂತೂ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾನವ ವೈಫಲ್ಯ ಅಥವಾ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಈ ಹಿಂದೆಯೂ ಅನೇಕ ರೈಲು ದುರಂತಗಳು ಸಂಭವಿಸಿವೆ. ಆದರೆ ಈ ರೈಲು ಅಪಘಾತ ತೀರಾ ವಿಚಿತ್ರವಾಗಿದೆ. 3 ರೈಲುಗಳು ಏಕಕಾಲಕ್ಕೆ ದುರಂತಕ್ಕೀಡಾಗಿವೆ. ಒಡಿಸ್ಸಾದ ಬಹನಾಗ್ ಬಜಾರ್ ರೈಲು ನಿಲ್ದಾಣದಲ್ಲಿ ಕಬ್ಬಿಣ ಅದಿರು ತುಂಬಿಕೊಂಡು ಗೂಡ್ಸ್ ರೈಲು ನಿಂತಿತ್ತು. ಅದರ ಪಕ್ಕದ ಟ್ರ್ಯಾಕ್ನಲ್ಲಿ ಶಾಲಿಮಾರ್ ಚೆನ್ನೈ ಕೋರಮಂಡಲ್ ಎಕ್ಸ್ಪ್ರೆಸ್ ಎಂದಿನಂತೆ ಓಡ್ತಿತ್ತು. ನಿಲ್ದಾಣ ಸಮೀಪಿಸ್ತಾ ಇದ್ದಂತೆ ಕೋರಮಂಡಲ್ ಎಕ್ಸ್ಪ್ರೆಸ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರಿಂದ ಚಾಲಕ ರೈಲು ಚಲಾಯಿಸಿದ. ಆದರೆ ಆಗ ಸಂಭವಿಸಿದ್ದೇ ಬೇರೆ. ಅಲ್ಲಿ ಸ್ಟಾಪ್ ಇಲ್ಲದ ಕಾರಣ 128 ಕಿಲೋಮೀಟರ್ ವೇಗದಲ್ಲಿ ತನ್ನ ಟ್ರ್ಯಾಕ್ ಮೇಲೆ ಓಡಬೇಕಾಗಿದ್ದಂಥ ಕೋರಮಂಡಲ ಎಕ್ಸ್ಪ್ರೆಸ್ ಲೂಪ್ ಲೈನ್ನಲ್ಲಿದ್ದ ಗೂಡ್ಸ್ ಟ್ರೈನ್ಗೆ ಬಂದು ಅಪ್ಪಳಿಸ್ತು. ಪರಿಣಾಮ, ಎಕ್ಸ್ಪ್ರೆಸ್ ರೈಲ್ನ ಎಂಜಿನ್ ಗೂಡ್ಸ್ ಟ್ರೈನ್ ಮೇಲೆ ಏರಿದ್ರೆ ಅನೇಕ ಬೋಗಿಗಳು ಚಲ್ಲಾಪಿಲ್ಲಿಯಾದವು. ಅಪಘಾತದ ರಭಸಕ್ಕೆ ಹಳಿ ತಪ್ಪಿದ್ರಿಂದ 4 ಬೋಗಿಗಳು ಪಕ್ಕದ ಟ್ರ್ಯಾಕ್ ಮೇಲೆ ಬಿದ್ದಿದ್ವು. ಈ ಅಪಘಾತ ಸಂಭವಿಸಿದ ಕೇವಲ 4 ನಿಮಿಷಗಳಲ್ಲಿ ಕೋರಮಂಡಲ್ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳು ಬಿದ್ದಿದ್ದಂಥ ಹಳಿ ಮೇಲೆ ಹೌರಾ ಯಶವಂತಪುರ ಎಕ್ಸ್ಪ್ರೆಸ್ ಧಾವಿಸಿ ಬಂದು ಅಪ್ಪಳಿಸ್ತು. ಆಗ ಹೌರಾ ಯಶವಂತಪುರ ಎಕ್ಸ್ಪ್ರೆಸ್ ಬಹುತೇಕ ಬೋಗಿಗಳು ಉರುಳಿಬಿದ್ವು. ಕೆಲವೇ ನಿಮಿಷಗಳಲ್ಲಿ 3 ರೈಲುಗಳು ಅಪಘಾತಕ್ಕೀಡಾಗಿದ್ದು ಇತ್ತೀಚಿನ ರೈಲು ದುರಂತಗಳಲ್ಲಿ ಮೊದಲು ಅಂತಾನೆ ಹೇಳಬಹುದು. ಪ್ರಾಥಮಿಕ ತನಿಖಾ ವರದಿಗಳ ಪ್ರಕಾರ ಸಿಗ್ನಲಿಂಗ್ ವೈಫಲ್ಯ ಅಂತ ಹೇಳಲಾಗಿದ್ರು, ಇದರಲ್ಲಿ ವಿಧ್ವಂಸಕ ಕೃತ್ಯ ನಡೆದಿರುವಂತ ಶಂಕೆ ವ್ಯಕ್ತವಾಗತೊಡಗಿದೆ. ಅಲ್ಲಲ್ಲಿ ರೈಲು ಹಳಿ ನಟ್ ಬೋಲ್ಟ್ ಕಿತ್ತು ಬಂದಿರುವುದು ಅನೇಕ ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸುಧಾರಿತ ಬೋಗಿಗಳು, ಟ್ರ್ಯಾಕ್ ಮಾನಿಟರಿಂಗ್ ಸಿಸ್ಟಮ್ಗಾಗಿ ಭಾರತದ ರೈಲುಗಳು ವಿಶ್ವದಲ್ಲಿಯೇ ಹೆಸರುವಾಸಿಯಾಗಿವೆ. ಹೀಗಾಗಿ ಇದು ತಾಂತ್ರಿಕ ಅಥವಾ ಮಾನವ ವೈಫಲ್ಯವಲ್ಲ, ಕಾಣದ ಕೈಗಳು ಈ ದುಷ್ಕೃತ್ಯವನ್ನು ಎಸಗಿರಬಹುದು ಅನ್ನುವಂಥ ಬಲವಾದ ಸಂದೇಹ ಮೂಡಿದೆ. ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ಈ ಅವಘಡ ಸಂಭವಿಸಲು ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ರೈಲುಗಳಿಗೆ ಸಿಗ್ನಲ್ ಕೊಡುವಂಥ ಪಾಯಿಂಟ್ ಮೆಷಿನ್ ಸೆಟ್ಟಿಂಗ್ ಬದಲಾಯಿಸಲಾಗಿದೆ. ಅದನ್ನು ಯಾರು, ಹೇಗೆ ಹಾಗೂ ಯಾಕೆ ಮಾಡಿದ್ದಾರೆ ಅನ್ನುವಂಥ ಯಕ್ಷ ಪ್ರಶ್ನೆ ಎಲ್ಲರಲ್ಲೂ ಕಾಡತೊಡಗಿದೆ. ಇದರಲ್ಲಿ ಕ್ರಿಮಿನಲ್ ಕೃತ್ಯದ ವಾಸನೆ ಬಳದಿರುವುದರಿಂದ ರೈಲ್ವೆ ಸಚಿವಾಲಯ ತನಿಖೆಗಾಗಿ ಇದನ್ನು ಸಿಬಿಐಗೆ ವಹಿಸಿದೆ ಅಂತ ಹೇಳಲಾಗ್ತಾ ಇದೆ. ದುರಂತದ ಮೂಲ ಕಾರಣ ಹಾಗೂ ಇದರ ಹಿಂದಿರುವ ವ್ಯಕ್ತಿಗಳನ್ನು ಗುರುತಿಸಲಾಗಿದೆ. ಈ ಬಗ್ಗೆ ಸುದೀರ್ಘ ತನಿಖೆ ನಡೆದಿದ್ದು ಆ ವರದಿಯನ್ನು ಶೀಘ್ರವೇ ಬಹಿರಂಗಪಡಿಸಲಾಗುವುದೆಂದು ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಹೇಳಿದ್ದಾರೆ. ಹಳಿಗಳ ಮೇಲೆ ರೈಲುಗಳು ಇರುವುದನ್ನು ಪತ್ತೆ ಮಾಡಿ ಸಿಗ್ನಲ್ ಮಾನಿಟರ್ ಮಾಡುವ ಇಂಟರ್ ಲಾಕಿಂಗ್ ಸಿಸ್ಟಮ್ ದೋಷವೇ ಅಪಘಾತಕ್ಕೆ ಮೂಲ ಕಾರಣ ಅಂತ ಹೇಳಬಹುದು. ಆದರೆ ಇಂಟರ್ ಲಾಕಿಂಗ್ ಸಿಸ್ಟಮ್ ಟ್ಯಾಂಪರ್ ಮಾಡಿರುವ ಸಾಧ್ಯತೆಗಳಿವೆ ಅನ್ನುವಂಥ ಆಘಾತಕಾರಿ ವಿಷಯ ಕೂಡ ಬೆಳಕಿಗೆ ಬಂದಿದೆ. ಇಷ್ಟೆಲ್ಲ ಆಧುನಿಕತೆ ಹೊಂದಿದ್ರೂ ಅಪಘಾತ ಸಂಭವಿಸಿದ ಮಾರ್ಗದಲ್ಲಿ ಮುಖಾಮುಖಿ ನಿರೋಧಕ ಕವಚ ಇಲ್ಲದಿರುವುದು ಇಲಾಖೆ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. 2012 ಸಮಿತಿಯೊಂದು ರೈಲು ಮುಖಾಮುಖಿ ತಪ್ಪಿಸಲು ಕವಚ ಅಳವಡಿಸುವಂತೆ ಶಿಫಾರಸು ಮಾಡಿದ್ರೂ ಸರ್ಕಾರ ಕ್ರಮ ಕೈಗೊಳ್ಳದಿರುವುದು ನಿಜಕ್ಕೂ ವಿಷಾದದ ಸಂಗತಿ. ಕವಚ ಇದೊಂದು ಅತ್ಯಾಧುನಿಕ ರೈಲು ನಿಯಂತ್ರಣ ವ್ಯವಸ್ಥೆ. ಆಕಸ್ಮಿಕವಾಗಿ ಒಂದೇ ಟ್ರ್ಯಾಕ್ ಮೇಲೆ 2 ರೈಲುಗಳು ಓಡ್ತಿದ್ರೆ ಅದನ್ನು ಚಾಲಕನ ಗಮನಕ್ಕೆ ತರುವುದಲ್ಲದೆ ರೈಲಿನ ವೇಗವನ್ನು ಸ್ವಯಂ ನಿಯಂತ್ರಣಕ್ಕೆ ತರುವಂಥ ಸೌಲಭ್ಯವನ್ನು ಇದು ಹೊಂದಿದೆ. ಸೆಟ್ಲೈಟ್ ನೆರವಿನಿಂದ ಕಾರ್ಯವನ್ನು ನಿರ್ವಹಿಸುವಂಥ ಈ ಕವಚ ಅಳವಡಿಸಿದ್ರೆ ಶುಕ್ರವಾರದ ದುರಂತ ತಪ್ಪಿಸಬಹುದಾಗಿತ್ತು ಎಂದು ತಜ್ಞರು ಹೇಳ್ತಾರೆ. ಮಾನವ ವೈಫಲ್ಯವೋ, ಸಮಾಜಘಾತುಕ ಶಕ್ತಿಗಳ ಕೈವಾಡವೋ,
ಅಂತೂ 285 ಅಮಾಯಕರು ಬಲಿಯಾಗಬೇಕಾಯಿತು. ಈಗಲಾದರೂ ಕೇಂದ್ರ ಸರ್ಕಾರ ಹಾಗೂ ರೈಲ್ವೆ ಮಂಡಳಿ ಎಚ್ಚೆತ್ತುಕೊಂಡು ತಕ್ಷಣವೇ ಎಲ್ಲಾ ರೈಲುಗಳಿಗೆ ಕವಚ್ ಡಿವೈಸ್ ಅನ್ನು ಅಳವಡಿಸುವಂತ ಕಾರ್ಯಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.